thank you ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜ್ಯೋತಿ ಹಾಗೆಯೇ ಇವತ್ತು ಬಂದು ಫ್ರೈಡೇ ಈವ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೈಸೂರಿನಲ್ಲಿ ಫಸ್ಟ್ ಟೈಮ್ ಮಳೆ ಬಂದಿದೆ ಇವತ್ತು ಸಂಜೆ ಸ್ವಲ್ಪ ಹೊತ್ತು ಮಳೆ ಬಂದು ಹೋಯಿತು ಒಂದು ಒಂದು ಐದು ನಿಮಿಷ ಅಷ್ಟೇ ಮಳೆ ಬಂದು ಹೋಯಿತು ವೆದರ್ ಅಂತೂ ತುಂಬಾ ಚೆನ್ನಾಗಿ ಇತ್ತು ಮಳೆ ಬಂದು ಹೋದ್ಮೇಲೆ ಸೊ ಹಾಗೆಯೇ ಈಗ ನೈಟ್ ಡಿನ್ನರ್ಗೆ ಅಂತೇಳಿ ರಾಜ್ಮಾ ಮಸಾಲಾನ ಮಾಡ್ತಾ ಇದ್ದೀನಿ ಹಾಗೆಯೇ ಅದಕ್ಕೆ ಸ್ವಲ್ಪ ಗೀ ರೈಸ್ ಕೂಡ ಮಾಡ್ಕೋತಾ ಇದ್ದೀನಿ ರಾಜ್ಮಾ ಮಸಾಲ ನಾನು ಹೇಗೆ ಮಾಡ್ಕೋತೀನಿ ಅಂತ ಹೇಳಿ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದು ಇಲ್ಲಿ ಫಸ್ಟಿಗೆ ಒಂದು ಮಸಾಲಾನ ರುಬ್ಕೊಳ್ಳಿಕ್ಕೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಒಂದು ಕಟ್ ಮಾಡಿದಂತಹ ಈರುಳ್ಳಿ ಕೂಡ ಬಳಸ್ಕೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ಬಳಸ್ಕೊಂಡಿದ್ದೀನಿ ಹಾಗೆಯೇ ಕಟ್ ಮಾಡಿದಂತಹ ಒಂದೆರಡು ಟೊಮೊಟೊ ಕೂಡ ಹಾಕೋತಾ ಇದ್ದೀನಿ ಸೊ ಇಲ್ಲಿ ಜಾಮ್ ಟೊಮೊಟೊನ ಯೂಸ್ ಮಾಡಿದ್ದೀನಿ ಹುಳಿ ಒಂದು ಹಾಕೊಂಡ್ರೆ ಸಾಕಾಗುತ್ತೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿ ನೀರು ಹಾಕಿ ಇದನ್ನು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕಾಗುತ್ತೆ ನನಗೆ ನೀಟಾಗಿ ಇದನ್ನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪನೂ ಕೂಡ ತರತಲ್ಲಿ ಇರಬಾರ್ದು ಇದು ಮಸಾಲ ಆಗಿರೋದ್ರಿಂದ ಆದಷ್ಟು ಈ ಥರ ಪೇಸ್ಟಾಗಿ ನಾವು ನುಣ್ಣಗೆ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿ ರಾಜಮಾ ಮಸಾಲ ಬರುತ್ತೆ ಹಾಗೆಯೇ ಒಂದು ಬಾಣಲಿನ ಬಿಸಿ ಆಗೋದಕ್ಕೆ ಇಟ್ಕೊಂಡು ಅದಕ್ಕೆ ಒಂದೆರಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಕೂಡ ಬಿಸಿ ಮಾಡೋದಕ್ಕೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದ್ದ ನಂತರ ಒಂದೆರಡು ಪಲಾವ್ ಎಲೆ ಹಾಗೆಯೇ ಚಕ್ಕೆ ಲವಂಗ ಸ್ವಲ್ಪ ಜೀರಿಗೆ ಕೂಡ ಹಾಕೋತಾ ಇದ್ದೀನಿ ಜೀರಿಗೆ ಕೂಡ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಲಾಸ್ಟಿಗೆ ಒಂದು ಸ್ಟಾ ಫ್ಲವರ್ ಕೂಡ ಒಂದನ್ನು ಹಾಕೊಂಡು ಈಗ ಎಣ್ಣೆಯಲ್ಲಿ ಒಂದೆರಡು ಸೆಕೆಂಡ್ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಬಿಡ್ತೀನಿ ಹಾಗೆಯೇ ಇದೇ ಎಣ್ಣೆಗೆ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಆ ಮಸಾಲಾನ ಈಗ ಸೇರಿಸ್ಕೊತಾ ಇದ್ದೀನಿ ಇದನ್ನ ಸೇರಿಸ್ಕೋಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಸೇರಿಸ್ಕೋಬೇಕಾಗುತ್ತೆ ಯಾಕಂದರೆ ಎಣ್ಣೆಗೆ ಡೈರೆಕ್ಟಾಗಿ ಮಸಾಲ ಹಾಕೋದ್ರಿಂದ ಸ್ವಲ್ಪ ಸಿರಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕಾಗಿ ನಾನು ಲೋ ಫ್ಲೇಮಲ್ಲಿ ಇಟ್ಟು ಈಗ ಮಸಾಲಾನ ಸೇರಿಸ್ಕೊಂಡು ಏನಿಲ್ಲ ಅಂದರೂ ಈ ಮಸಾಲನ ಒಂದು ಹತ್ತು ನಿಮಿಷ ಜನವು ಚೆನ್ನಾಗಿ ಈ ಎಣ್ಣೆಲ್ಲೇ ಹುರ್ಕೋಬೇಕಾಗುತ್ತೆ ಸೊ ಕಲರ್ ಕೂಡ ಚೇಂಜ್ ಆಗುತ್ತೆ ಹಾಗೆಯೇ ಫ್ರೆಗ್ನೆನ್ಸ್ ಕೂಡ ಕಂಪ್ಲೀಟಾಗಿ ಹಸಿ ವಾಸನೆಲ್ಲ ಹೋಗಿ ತುಂಬಾ ಚೆನ್ನಾಗಿ ಫ್ರೆಗ್ನೆನ್ಸ್ ಬರ್ತಾ ಇರುತ್ತೆ ಇನ್ನು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿದ್ದೀನಿ ನಾನು ರಾಜೇಯಿಸ್ಕೋಬೇಕಾದ್ರೆ ಸ್ವಲ್ಪ ನೀರಾಕಿ ಬೇಸಿರ್ತವಲ್ಲ ಅದು ಆ ನೀರನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿರ್ತೀನಿ ಆ ನೀರನ್ನು ಸೇರಿಸ್ಕೊಳ್ಳಿಕ್ಕೆ ಅಂತ ಹೇಳಿ ಅದಕ್ಕಾಗಿ ಈಗ ಸ್ವಲ್ಪ ತಿಕ್ಕಾಗೇನೆ ನಾನೀಗ ಗ್ರೇವಿನ ರೆಡಿ ಮಾಡ್ಕೋತಾ ಇದ್ದೀನಿ ನಿಮಗೆ ತಿಕ್ಕಾಗಿ ಬೇಡ ಅಂತ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೋಬೇಕಾಗುತ್ತೆ ಹಾಗೆಯೇ ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡ್ತೀನಿ ಹಾಗೆಯೇ ಈಗ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಮಸಾಲ ರೆಡಿ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಹಾಗೆಯೇ ಫ್ರೆಗ್ನೆನ್ಸ್ ಕೂಡ ಸೊ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಅದಕ್ಕೀಗ ಮಸಾಲಗಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆಯೇ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಒಂದೆರಡು ನಿಮಿಷ ಮತ್ತೆ ನಾನು ಈ ಮಸಾಲ ಚೆನ್ನಾಗಿ ಹುರ್ಕೊಂಡ್ಬಿಡ್ತೀನಿ ಸೊ ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೊಂಡ ನಂತರ ಇದಕ್ಕೆ ಲಾಸ್ಟಿಗೆ ನಾನು ರಾಜ್ಮನ್ನ ಹಾಕೋತೀನಿ ನಾನು ರಾಜ್ಮನ್ನ ಫಸ್ಟಿಗೆ ಚೆನ್ನಾಗಿ ಒಂದು ಓವರ್ ನೈಟ್ ಫುಲ್ ನೆನೆಸಿಟ್ಟಿದ್ದೆ ಅದಾದಮೇಲೆ ಕುಕ್ಕರ್ಗಾಕಿ ಉಪ್ಪಾಕಿ ಒಂದು ಐದು ಬಿಸಿ ಚೆನ್ನಾಗಿ ಕೂಗಿಸ್ಕೊಂಡು ನಂತರ ನಾನು ಈಗ ಸೇರಿಸ್ಕೊತಾ ಇದ್ದೀನಿ ಸೊ ಆ ಥರ ಮಾಡ್ಕೊಳ್ಳೋದ್ರಿಂದ ರಾಜ್ಮಾ ಕಂಪ್ಲೀಟಾಗಿ ಬಂದಿರುತ್ತೆ ಅಷ್ಟು ಬೇಗ ಬೇಯೋದಿಲ್ಲ ಹಾಗೆಯೇ ಅಷ್ಟು ಬೇಗ ನೆನೆಯೋದು ಇಲ್ಲ ಅದಕ್ಕೆ ಓವರ್ ನೈಟ್ ಫುಲ್ ನೆನೆಸಿಟ್ಟು ಇಟ್ಕೊಂಡಿದೆ ಸ್ವಲ್ಪ ಕ ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಫುಲ್ ಚೆನ್ನಾಗಿ ಬಂದಿದೆ ಇದರಲ್ಲಿ ಸ್ವಲ್ಪ ನೀರು ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ ನೀರನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಳ್ಳಿಕ್ಕೆ ಅಂತ ಹೇಳಿ ಅದರ ನೀರು ಹಾಕಿದರೂ ಕೂಡ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ಹಾಗೆಯೇ ವಿಡಿಯೋಕ್ಕೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ನನಗೆ ಸ್ವಲ್ಪ ವಾಯ್ಸ್ ಬ್ಲಾಕ್ ಆಗಿದೆ ಹಾಗೆಯೇ ಸ್ವಲ್ಪ ಮಾ ವಾಯ್ಸಲ್ಲಿ ಕೊಡಬೇಕಾದ್ರೆ ಪೇಯ್ನ್ ಕೂಡ ಇತ್ತು ಗಂಟ್ಲೂ ಕೂಡ ಇತ್ತು ಅದಕ್ಕಾಗಿ ವಾಯ್ಸ್ ಅಲ್ಲಲ್ಲಿ ಸ್ವಲ್ಪ ಸ್ಟಿಕ್ ಆಗ್ತಿದೆ ಸೊ ಏನಾದರೂ ನಿಮಗೆ ಸ್ವಲ್ಪನಾದರೂ ಇರಿ ಇರಿಟೇಷನ್ ಆಗಿದರೆ ಐ ವೆರಿ ಸಾರಿ ಸೊ ಹಾಗೆಯೇ ಈಗ ಎರಡು ನಿಮಿಷ ಚೆನ್ನಾಗಿ ಮಸಾಲೆಲ್ಲ ಬಂದಿದ ನಂತರ ಈಗ ರಾಜಮಾ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ರಾಜ್ಮಾ ಬೇಯಿಸಿಕೊಂಡಿರುವಂತಹ ನೀರನ್ನು ಕೂಡ ಒಟ್ಟಿಗೆ ಹಾಕಿರೋದ್ರಿಂದ ಗ್ರೇವಿ ಸ್ವಲ್ಪ ತೆಳ್ಳಗಾಗ್ಬಿಟ್ಟಿರುತ್ತೆ ಮತ್ತೊಂದು ಐದು ನಿಮಿಷ ಚೆನ್ನಾಗಿ ನಾವು ಇದನ್ನ ಬೇಯಿಸಿಕೊಂಡ್ಬಿಟ್ರೆ ನಮಗೆ ಮಸಾಲ ಕಂಪ್ಲೀಟಾಗಿ ಗ್ರೇವಿ ತುಂಬಾ ಚೆನ್ನಾಗಿ ತಿಕ್ಕಾಗಿ ನಮಗೆ ರೆಡಿ ಆಗಿಬಿಡುತ್ತೆ ನಾನೀಗ ನೀಟಾಗಿ ಕಾಳಿನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಐದು ನಿಮಿಷ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ಬಿಡ್ತೀನಿ ಹಾಗೆ ನೋಡ್ತಾ ಇರ್ಬೋದು ಒಂದು ಐದು ನಿಮಿಷ ಆದಮೇಲೆ ಮತ್ತೆ ನಾನು ಇದನ್ನ ಕಾಳನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಪೌಡರ್ನ ಹಾಕೋತಾ ಇದ್ದೀನಿ ಸೊ ಪೌಡರ್ನ ರೆಸಿಪಿನ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ತೋರಿಸ್ತೀನಿ ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ ನಿಮಗೆ ಗೊತ್ತಿರುತ್ತೆ ನಾನು ಆಲ್ರೆಡಿ ಫಿಫ್ಟೀನ್ ಡೈಸ್ ಆಯಿತು ಈ ಪೌಡರ್ನ ಮಾಡಿಟ್ಕೊಂಡು ಆದರೂ ಕೂಡ ತುಂಬಾ ಫ್ರೆಶ್ ಆಗಿ ಫ್ರೇಗ್ನೆಸ್ ಅಂತೂ ಸ್ವಲ್ಪ ಕೂಡ ಹಾಳಾಗಿಲ್ಲ ಇದು ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ ಯಾರಾದ್ರೂ ಹೊಸ್ದಾಗಿ ನೋಡ್ತಾ ಇದ್ರೆ ನೀವು ಹೋಗಿ ಚೆಕ್ ಮಾಡಿ ನೋಡ್ಬೋದು ಸೊ ಹಾಗೆಯೇ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಂದೆರಡು ನಿಮಿಷ ನಾನು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಅದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡ್ತೀನಿ ಹಾಗೆಯೇ ಈ ಕಡೆ ಜೀರಾ ರೈಸ್ ಕೂಡ ರೆಡಿ ಮಾಡ್ಕೊಂಡಿದ್ದೆ ನಾನು ಗೀ ರೈಸ್ ಅಂತ ಹೇಳಿದ್ದೀನಿ ಸ್ಟಾರ್ಟಿಂಗ್ ಅದಾದರೆ ನಾನು ಇವತ್ತು ಮಾಡಿದ್ದು ಜೀರಾ ರೈಸ್ ಸೊ ಇದಕ್ಕೆ ಕಾಂಬಿನೇಷನ್ ಅಂದರೆ ಜೀರಾ ರೈಸ್ನೇ ತುಂಬಾ ಚೆನ್ನಾಗಿರುತ್ತೆ ಸೊ ಈಸಿಯಾಗಿ ಮಾಡ್ಕೋಬೋದು ನಿಮ್ಮೆಲ್ಲರೂ ಈ ರೆಸಿಪಿ ಗೊತ್ತೇ ಗೊತ್ತಿರುತ್ತೆ ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳಿ ಸೊ ಅದು ತುಂಬಾ ಹುಡುಗಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿದರೆಲ್ಲ ರಾತ್ರಿಯೇ ಊಟಕ್ಕೆ ನಾನು ಈ ಥರ ರೆಸಿಪಿನ ಟ್ರೈ ಮಾಡಿದ್ದೆ ಯೂಶಲಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇದನ್ನು ಮಾಡಿ ಮಾಡ್ಕೋತಾ ಇರ್ತೀನಿ ಆದರೆ ನಮ್ಮ ಮನೇಲಿ ನೈಟ್ ಟೈಮಲ್ಲಿ ಚಪಾತಿ ಮುದ್ದೆ ಬೇರೆ ಸಾಂಬಾರುಗಳಷ್ಟೇ ಮಾಡ್ತಾ ಇದ್ವಿ ಈ ಥರ ಏನೂ ಮಾಡ್ಕೋತಾ ಇರಲಿಲ್ಲ ಸೊ ನೋಡೋಣ ಇವತ್ತು ತಿಂತಾರೆ ಏನು ಅಂತೇಳಿ ಮಾಡಿದ್ದೆ ತುಂಬಾ ರುಚಿಯಾಗಿದೆ ಅಂತೇಳಿ ಚೆನ್ನಾಗಿ ತಿನ್ಕೊಂಡ್ರು ಪಾಪು ಕೂಡ ತುಂಬಾ ಇಷ್ಟಪಟ್ಟು ತಿನ್ಕೊಂಡ ಸ್ವಲ್ಪ ಜೀರಿಗೆ ರೈಸಿಗೆ ತುಪ್ಪ ಹಾಕಿ ಹಾಗೆಯೇ ಈ ಗ್ರೇವಿನ ಹಾಕಿ ೇ ಚೆನ್ನಾಗಿತ್ತು ಹಾಗೆಯೇ ರಾಜ್ಮಾ ಕೂಡ ತುಂಬಾ ಒಳ್ಳೆಯದು ಮಕ್ಕಳಿಗೆ ಅಂತಲೇ ಹೇಳ್ಬೋದು ಸ್ವಲ್ಪ ನಾನು ಹಾನಿಯನ್ ಕೂಡ ಹಾಕ್ಕೊಂಡಿದ್ದೀನಿ ಸೊ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅಂತ ಹೇಳಿ ಸೊ ಆ್ಯಂಡ್ ಇವತ್ತಿನ ಡಿನ್ನರ್ ಈ ಥರ ಆಯಿತು ಡಿನ್ನರೆಲ್ಲ ಮುಗಿಸ್ಕೊಂಡು ನಂತರ ಮನೆ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ಈಗ ಹೂವೆಲ್ಲ ಕಟ್ಕೊ ಕಟ್ಕೊಳ್ಳೋಣ ಅಂತೇಳಿ ಕರ್ತಾಯಿದ್ದೀನಿ ನಾಳೆ ದೇವಸ್ಥಾನಕ್ಕೆ ಹೋಗೋದಿತ್ತು ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದು ಇವತ್ತಿನ ಎಲ್ಲ ರೆಡಿ ಮಾಡ್ಕೊಂಡು ಬಿಡೋಣ ಅಂತೇಳಿ ಸ್ವಲ್ಪ ಹೂವೆಲ್ಲ ತೊಗೊಂಡು ಬಂದಿದ್ದೆ ಹಾಗೆಯೇ ಅಮ್ಮನ ಮನೆಯಿಂದ ಕೂಡ ಸ್ವಲ್ಪ ಮಲ್ಲಿಗೆ ಹೂವು ಈ ಕನಕಾಂಬರ ಹೂವೆಲ್ಲ ಕೊಟ್ಟಿದ್ದರು ಅಲ್ಲಿ ಕನಕಾಂಬರ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಾನು ತಂದಿರುವಂತಹ ಕನಕಾಂಬರ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸೊ ಅದನ್ನು ಕೂಡ ಈಗ ಹೊಟ್ಟೆಗೆ ಹಾಕೊಂಡು ಕಟ್ಕೊಳ್ಳೋಣ ಅಂತೇಳಿ ಕಟ್ತಾ ಇದ್ದೀನಿ ನಾಳೆ ದೇವಸ್ಥಾನಕ್ಕೆ ಹೋಗೋದ್ರಿಂದ ಹಲವು ಕೂಡ ಹೋಗಬೇಕು ಮನೇಲಿ ಕೂಡ ಪೂಜೆ ಮಾಡಲಿಕ್ಕೆ ಹೂವು ಆಗುತ್ತೆ ಅಂತ ಹೇಳಿ ಸ್ವಲ್ಪ ಜಾಸ್ತಿ ತಂದೆ ಈ ಥರ ಬಿಡಿ ಹೂ ಆದರೆ ತಂದು ಕಟ್ಕೊಂಡ್ರೆ ಸ್ವಲ್ಪ ಜಾಸ್ತಿ ದಿನ ಬರುತ್ತೆ ಹಾಗೆಯೇ ಜಾಸ್ತಿ ಹೂವು ಕೂಡ ನಾವು ಅಲಂಕಾರ ಮಾಡಲಿಕ್ಕೆ ಮುಡ್ಸ್ಕೊಬೋದು ಸೊ ಅದಕ್ಕಾಗಿ ನನಗೆ ಹೂವೆಲ್ಲ ಆಗಲಿಂದ ಕೂಡ ತುಂಬ ಚೆನ್ನಾಗಿ ಕಟ್ಟಲಿಕ್ಕೆಲ್ಲ ಬರುತ್ತೆ ಸೊ ಅದಕ್ಕಾಗಿ ನಾನೇನೇ ಕಟ್ಕೊಳ್ಳೋಣ ಅಂಥೇಳಿ ಇವತ್ತು ಈ ಥರ ಬಿಡಿ ಹೂಗಳನ್ನೇ ತೊಗೊಂಡು ಬಂದಿದ್ದೆ ಫಸ್ಟಿಗೆ ಮಲ್ಲಿಗೆ ಹೂವನ್ನ ಕಟ್ತಾ ನಾಳೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮುಟ್ಕೊಂಡು ಹೋಗೋಣ ಹೇಳಿ ನನಗೆ ಪರ್ಸನಲಾಗಿ ಹೂವು ಅಂದರೆ ತುಂಬಾ ಇಷ್ಟ ಈ ರೋಸ್ಗಿಂತ ಈ ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟಪಡ್ತೀನಿ ರೋಸಾಗಿ ಅಷ್ಟೊಂದಾಗಿ ನಾನು ಮುಟ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಬಟ್ ಮಲ್ಲಿಗೆ ಹೂ ಅಂದರೆ ನನಗೆ ಆಲ್ ಟೈಮ್ ಫೇವ್ರೆಟ್ ಯಾವುದೇ ಡ್ರೆಸ್ ಹಾಕಿದ್ರೂ ಕೂಡ ಮುಟ್ಕೊಂಡು ಬಿಡ್ತೀನಿ ಸೊ ನಾಳೆ ಕೂಡ ದೇವಸ್ಥಾನಕ್ಕೆ ಹೋಗೋದ್ರಿಂದ ಸ್ವಲ್ಪ ಹೂವೆಲ್ಲ ಬೇಕಾಗುತ್ತಲ್ವಾ ಅಂತೇಳಿ ಮಲ್ಲಿಗೆ ಹೂ ಕೂಡ ಅಮ್ಮ ಮನೇಲಿ ಜಾಸ್ತಿನೇ ಬಿಟ್ಟಿತ್ತು ಅದನ್ನೇ ಕಟ್ಕಳಸಿರಲ್ಲ ಅಂತೇಳಿ ಈಗ ಕಟ್ಕೊಂಡು ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಹಾಗಾಗಿ ಆಲ್ರೆಡಿ ಟೈಮ್ ತುಂಬ ಜಾಸ್ತಿ ಆಗಿತ್ತು ಅಂದರೆ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿತ್ತು ಮನೆ ಕೆಲಸನ ಮುಗಿಸಿ ಈ ಕೆಲಸನ ಮಾಡ್ಕೊತಾ ಇದ್ದೀನಿ ಪ್ರೊ ಪ್ರತಿದಿನ ನಾನು ಮನೆ ಕೆಲಸ ಮಾಡೋದೇ ತೋರಿಸ್ಬಿಟ್ರೆ ನಿಮಗೆ ಬೇಜಾರಾಗುತ್ತೆ ಅಂತ ಹೇಳಿ ಆ ವಿಡಿಯೋನು ತೋರ್ಸೋಕ್ಕೆ ಹೋಗ್ತಾ ಇಲ್ಲ ಹಾಗೆ ನಿಮಗೆ ಯಾವ ಥರ ವೀಡಿಯೋಗಳು ಇಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ಥರ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಕೆಲವರಿಗೆ ಕುಕಿಂಗ್ ಬ್ಲಾಗ್ ಇಷ್ಟ ಆಗುತ್ತೆ ಕೆಲವರಿಗೆ ಲೈಫ್ ಸ್ಟೈಲ್ ಕೆಲವರಿಗೆ ಬ್ಯೂಟಿ ಕೆಲವರಿಗೆ ಕೆಲವೊಂದು ಥರ ಬ್ಲಾಗ್ಗಳು ಇಷ್ಟ ಆಗುತ್ತೆ ಸೊ ಎಲ್ಲರಿಗೂ ಕೂಡ ಒಂದೇ ಥರ ಬ್ಲಾಗ್ ಇಷ್ಟ ಆಗೋದಿಲ್ಲ ನಂದು ಕೂಡ ವ್ಯವಸ್ ಅದೇ ಥರ ಆಗ್ತದೆ ಕೆಲವೊಂದು ವೀಡಿಯೋ ತುಂಬಾ ಚೆನ್ನಾಗಿ ಹೋಗುತ್ತೆ ಕೆಲವೊಂದು ವೀಡಿಯೋ ಅಲ್ಲೇ ಫ್ಲಾಪ್ ಆಗುತ್ತೆ ಸೊ ಅದಕ್ಕಾಗಿ ನನಗೆ ಸ್ವಲ್ಪ ಕನ್ಫ್ಯೂಸಲ್ಲಿ ಇದ್ದೀನಿ ಅಂದರೆ ಯಾವ ವೀಡಿಯೋ ಇಷ್ಟ ಆಗುತ್ತೆ ಅವರಿಗೆ ಯಾವ ವೀಡಿಯೋ ಇಷ್ಟ ಆಗ್ತಿಲ್ಲ ಅಂತಲೇ ಗೊತ್ತಾಗ್ತಿಲ್ಲ ಸೊ ಅದಕ್ಕಾಗಿ ನೀವು ಕಮೆಂಟ್ ಮಾಡಿ ತಿಳಿಸಿ ನಾನು ಆದಷ್ಟು ಆದರೆ ವೀಡಿಯೋಗಳನ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಹಾಗೇನೇ ಹೂವೆಲ್ಲ ಕಟ್ಟಿದ ನಂತರ ಮಳೆ ಬಂದು ಬಂದಿತ್ತು ಅಂತ ಹೇಳಿದ್ನಲ್ಲ ಸ್ವಲ್ಪ ಪವರ್ ಹೋಗ್ಬಿಟ್ಟಿತ್ತು ಸೊ ಅದಕ್ಕಾಗಿ ನಾನು ಮತ್ತೆ ನೈಟ್ ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೆ ಮನೆ ಏನೂ ಒರೆಸ್ಕೊಳಕ್ಕೆ ಹೋಗಲಿಲ್ಲ ಜಸ್ಟ್ ಅದೇ ಥರ ಹೂವೆಲ್ಲ ಕಟ್ಟಿಟ್ಟು ಮತ್ತೆ ಇದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮೂರು ಗಂಟೆಗೆ ಎದ್ದು ಅಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ದೇವ್ರ ಮನೆ ಕೂಡ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ ನಂತರ ನಾನು ವಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಯಾಕಂದರೆ ಬೇಗ ಹೋಗೋದಿತ್ತು ಅದಕ್ಕಾಗಿ ಅದು ಬ್ಲಾಗ್ ಎಲ್ಲ ಆಗಲೇ ಇಲ್ಲ ಸೊ ಈಗ ದೇವ್ರ ಮನೆ ಮುಂದಗಡೆ ಹೊಸಲಿಗೆ ಫಸ್ಟ್ ರಂಗೋಲೆಲ್ಲ ಹಾಕಬೇಡೋಣ ಅಂತೇಳಿ ಹೊಸಲೆಲ್ಲ ನೀಟಾಗಿ ಒಟ್ಸ್ಕೊಂಡು ರಂಗೋಲಿನ ಹಾಕೋತಾ ಇದ್ದೀನಿ ಸೊ ದೇವಸ್ಥಾನಕ್ಕೆ ನಾವು ರೀಚ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಟ್ರೈನಲ್ಲಿ ಹೋಗೋದು ಕೂಡ ಫೋರ್ ಅವರ್ ಜರ್ನಿ ಅಂತ ಹೇಳಿದರು ಅದಕ್ಕಾಗಿ ಸ್ವಲ್ಪ ಆದಷ್ಟು ಬೇಗ ಮನೆ ಬಿಟ್ಟರೆ ಸರಿ ಅಂತ ಹೇಳಿ ಸೊ ನಾವೀಗ ಫಸ್ಟನ್ನೇ ಎಲ್ಲ ಕೆಲಸಗಳನ್ನ ಇದ್ದೀನಿ ಈ ಥರ ಗಡಿ ಕೆಲಸ ಮಾಡಬೇಕಾದ್ರೆ ವೀಡಿಯೋ ಮಾಡೋದು ಅಷ್ಟಾಗಿ ಬಿಡ್ತೀನಿ ವೀಡಿಯೋನೇ ಮಾಡೋಕೆ ಹೋಗೋದಿಲ್ಲ ಸೊ ಆದರೂ ಕೂಡ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಗಳನ್ನ ತೊಗೊಂಡಿರ್ತೀನಿ ಮೆಮೊರಿಗೆ ಅಂತ ಹೇಳಿ ಆ ವೀಡಿಯೋಗಳನ್ನ ನಾನು ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ ಸೊ ಹಾಗೆಯೇ ಈಗ ಈಗ ಸ್ವಲ್ಪ ಸಿಂಪಲ್ ಆಗಿನೇ ರಂಗೋಲಿನ ಹಾಕೊಂಡೆ ದೇವ್ರ ಮನೆ ಮುಂದಗಡೆ ನಾನು ರಂಗೋಲಿನ ಹಾಕೋಕ್ಕೋಗೋಲ್ಲ ಜಸ್ಟ್ ಈ ಥರ ಹೊಸ ಮೇಲೆ ಅಷ್ಟೇ ರಂಗೋಲಿನ ಹಾಕೋತೀನಿ ಯಾಕಂದರೆ ನಮ್ಮದು ವೈಟ್ ಟೈಸ್ ಆಗಿರೋದ್ರಿಂದ ರಂಗೋಲಿ ಹಾಕಿದ್ರು ಕೂಡ ಏನಾದರೂ ಫ್ಯಾನ್ ಆನ್ ಮಾಡಿದರೆ ಅದು ತುಂಬಾ ಹಾಳಾಗಿಬಿಡುತ್ತೆ ಅದಕ್ಕಾಗಿ ನಾನು ದೇವ್ಸ್ ದೇವ್ರ ಮ ದೇವ್ರ ಮನೆ ಮುಂದ್ಗಡೆ ರಂಗೋಲಿನ ಹಾಕೋದಿಲ್ಲ ಜಸ್ಟ್ ಈ ಥರ ಹೊಸ ಮೇಲೆ ಅಷ್ಟೇ ಹಾಕೋತೀನಿ ಇಲ್ಲಿ ದೇವ್ರ ಹತ್ರ ಕೂಡ ಹಾಕಿದ ನಂತರ ಈಗ ಹೊರಗಡೆ ಕೂಡ ಹಾಕಲಿಕ್ಕೆ ಹೊರಗಡೆ ಬಂದಿದ್ದೀನಿ ನೋಡ್ತಾ ಇರೋದು ಸ್ವಲ್ಪನೂ ಕೂಡ ಬೆಳಕಾಗಿರಲಿಲ್ಲ ಸೊ ಹೊರಗಡೆ ಎಲ್ಲ ನೀಟಾಗಿ ತೊಳ್ಕೊಂಡು ರಾತ್ರಿ ರೆಡಿ ಮಾಡ್ಕೊಂಡಿದ್ದೆ ಇವಾಗ ಜಸ್ಟ್ ಸ್ವಲ್ಪ ಬಟ್ಟೆಲಿ ನೀಟಾಗಿ ಒರೆಸ್ಕೊಂಡು ಈಗ ರಂಗೋಲಿನ ಹಾಕೋತಾ ಇದ್ದೀನಿ ಸ್ವಲ್ಪ ಒರೆಸ್ಕೊಂಡು ಹಾಕೋದ್ರಿಂದ ರಂಗೋಲಿ ಹಾಳಾಗೋದಿಲ್ಲ ಗಾಳಿ ಬಂದರೂ ಕೂಡ ಸ್ಟಿಕ್ಕಾಗಿ ಕೂತಿರುತ್ತೆ ಆಗ ಅದಕ್ಕಾಗಿ ಸ್ವಲ್ಪ ನೀರು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು ಈಗ ರಂಗೋಲಿನ ಇದ್ದೀನಿ ಇವತ್ತು ಸಿಂಪಲ್ ಆಗ್ಯೇ ರಂಗೋಲಿನ ಇದ್ದೀನಿ ಅಂದರೆ ಎಳೆ ರಂಗೋಲಿನ ಹಾಕೋತಾ ಇದ್ದೀನಿ ಚಿಕ್ಕ ರಂಗೋಲಿನ ಹಾಕಿ ಹೋಗ್ತಾ ಇಲ್ಲ ಟೈಮ್ ತುಂಬ ಬೇಗ ಹೋಗ್ತಾಯಿತ್ತು ಬೇಗ ಹೋಗಬೇಕು ಅಂತೇಳಿ ಸ್ವಲ್ಪ ಬೇಗ ಬೇಗನೆ ನಾನು ರಂಗೋಲಿ ಎಲ್ಲ ಹಾಕೊಂಡು ರೆಡಿ ಮಾಡಿಕೊಂಡೆ ಹಾಗೆ ಇಷ್ಟು ಬೇಗ ಹೆದ್ದು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಇದೇ ಫಸ್ಟು ನಾವು ಇಷ್ಟು ಬೇಗ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ ಯೂಶ್ವಲಾಗಿ ಬೆಳಗ್ಗೆ ಟೈಮ್ ಹೋಗ್ತಾ ಇದ್ವಿ ಅಂದರೆ ಒಂದು ಆರು ಗಂಟೆ ಮೇಲೇ ಇದ್ವಿ ಅಂದರೆ ಸಂಜೆ ಟೈಮ್ ಜಾಸ್ತಿ ಹೋಗ್ತೀವಿ ನಾವು ಸೊ ಇವತ್ತು ಸ್ವಲ್ಪ ಜಾಸ್ತಿ ಬೇಗನೆ ಬಿಟ್ಟಿದ್ದೀವಿ ಯಾಕಂದರೆ ಅಲ್ಲಿಂದ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಹೋಗ್ತಾ ಇರೋ ದೇವಸ್ಥಾನ ಬಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಹೇಳಿ ಸೊ ಅದು ಒಂದು ಕಡೂರಲ್ಲಿರೋ ಇರುವಂಥದ್ದು ಸ್ವಲ್ಪ ದೂರನೇ ಆಗುತ್ತೆ ಅಂದರೆ ಚಿಕ್ಕಮಂಗ್ಳೂರು ಸೈಡ್ ಇರೋದು ನಾಲ್ಕು ಅವರ್ ಜರ್ನಿ ಆಗುತ್ತೆ ಅದಕ್ಕಾಗಿ ಸ್ವಲ್ಪ ಬೇಗ ಹೊರಡೋದಿತ್ತು ಅಂತೇಳಿ ಸ್ವಲ್ಪ ಬೇಗನೆ ಮುಗಿಸಿ ಹೋಗ್ತಾಯಿದ್ವಿ ಪಾಪುಗೆ ಹರಕೆ ಕೂಡ ಅಲ್ಲಿ ನನ್ನ ಮೈದನ್ನ ಮಾಡ್ಕೊಂಡಿದ್ರು ಅಂತ ಹೇಳಿದರು ಸೊ ಪಾಪು ಹರಕೆ ಅವರು ಮಾಡ್ಕೊಂಡಿದ್ದಾರಲ್ಲ ಅಂತೇಳಿ ಅವನು ಕೂಡ ಜೊತೆ ಕರ್ಕೊಂಡು ಹೋಗ್ತಾಯಿದ್ನಿ ಇವತ್ತು ಹಾಗೇನೇ ಹೊರಗಡೆ ಎಲ್ಲ ಹಾಕಿದ ನಂತರ ದೇವ್ರ ಮನೆ ಅಲಂಕಾರ ಕೂಡ ಕಂಪ್ಲೀಟಾಗಿ ಮುಗಿಸ್ಕೊಂಡು ಈಗ ಹೂವೆಲ್ಲ ಇಟ್ಟು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ನೀವೆಲ್ಲ ಅಂದ್ಕೋಬೋದು ಇವರು ಪಾಪಿಗೆ ಬರೀ ಹರಕೆ ಹರಕೆ ಅಂತ ಇರ್ತಾರಲ್ಲ ಯಾವಾಗಲೂ ಅಂತ ಅಂದ್ಕೋಬೋದು ಸೊ ಹರಕೆ ಅನ್ನೋದಕ್ಕಿಂತ ಏನಾದರೂ ಮಕ್ಕಳಿಗೆ ಹುಷಾರು ತಪ್ಪಿದಾಗ ಅಥವಾ ಏನಾದರೂ ನಾವು ಆಸೆ ಪಟ್ಟಿದ್ದು ಅನ್ಕೋಬೇಕು ಅಂದಾಗ ನಾವು ಈ ಥರ ಹರಕೆ ರೀತದ ರೀತಿಯಲ್ಲಿ ನಾವು ಇದನ್ನು ಮಾಡ್ಕೋತೀವಿ ಸೊ ನಾನು ಕೂಡ ಯಾವಾಗಲೂ ಪಾಪಿಗೆ ಸ್ವಲ್ಪ ಹುಷಾರ್ ತಪ್ಪಿದ್ರು ಕೂಡ ಈ ಥರ ಹರಕೆ ಮಾಡ್ಕೊಂಡ್ಬಿಡ್ತೀನಿ ಏನೂ ಗೊತ್ತಿಲ್ಲ ಇದು ಚಿಕ್ಕ ವಯಸ್ಸಿಂದಲೂ ನಾನು ಅಮ್ಮನಿಂದಲೂ ಈ ಥರ ಬಂದಿರುವಂಥದ್ದು ಸೊ ಅದಕ್ಕಾಗಿ ನಾನು ಜಾಸ್ತಿ ದೇವ್ರಿಗೆ ಇರ್ತೀವಿ ದೇವಸ್ಥಾನಕ್ಕೆಲ್ಲ ಹಾಗೆಯೇ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಹೊರಟ್ವಿ ಮತ್ತು ನಮ್ಮ ಫ್ಯಾಮಿಲಿ ಫುಲ್ ಹೋಗ್ತಾ ಇದ್ದೀವಿ ಸೊ ಎಲ್ಲರೂ ಕೂಡ ಒಟ್ಟಿಗೆ ಒಂದೇ ಸೀಟ್ ಹತ್ರ ನಮಗೆ ಎಲ್ಲ ಸೀಟ್ ಸಿಕ್ತು ಜನ ಕೂಡ ಅಷ್ಟಾಗಿ ಇರಲಿಲ್ಲ ಆರು ಗಂಟೆಗೆ ಟ್ರೈನ್ ಇತ್ತು ನಾವು ರೀಚ್ ಆದ್ವಿ ಆನ್ ಟೈಮ್ ಆಗಿ ನಾವು ಈಗ ಹೊರಟಿದ್ದೀವಿ ಆಲ್ಮೋಸ್ಟ್ ಫೈವ್ ಅವರ್ಸ್ ಬೇಕಂತ ಹೇಳಿದ್ದಾರೆ ಸೊ ಹಾಗೆಯೇ ಎಲ್ಲ ಈಗ ಕೂತ್ಕೊಂಡು ಮಾತಾಡಿಕೊಂಡು ಹಟ್ಟೆ ಹೊಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದಕ್ಕೆ ಕಂಪ್ಲೀಟಾಗಿ ನಿದ್ದೆ ಆಗಿರಲಿಲ್ಲ ಪಾಪ ಅವನು ಸ್ವಲ್ಪ ಮೂಡ್ ಆಫ್ ಅಲ್ಲೇ ಇದ್ದ ಅವನಿಗೆ ಈಗ ಸ್ವಲ್ಪ ಅವನ್ನ ಆರಾಮಾಗಿಡೋಣ ಅಂತೇಳಿ ಫೋನೆಲ್ಲ ಕೊಟ್ಟು ಆರಾಮ್ ಮಾಡ್ತಾ ಇದ್ವಿ ಆದರೂ ಕೂಡ ಸ್ವಲ್ಪ ಕಂಫರ್ಟಬಲ್ ಇರ್ತಾ ಇರಲಿಲ್ಲ ಇನ್ನೊಂದು ಏನಪ್ಪ ಅಂದರೆ ನಾನು ದೇವಸ್ಥಾನಕ್ಕೆ ಹೋದ್ಮೇಲೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಪಾಪು ಕೂಡ ಎತ್ಕೊಳ್ಳೋದಿತ್ತು ಹಾಗೆಯೇ ಅಲ್ಲಿ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದರು ಸೊ ನಮ್ಮ ಫ್ಯಾಮಿಲಿ ಅಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಹೊರಗಡೆ ಹೋದರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಆ ಟೈಮಲ್ಲಿ ನನಗೆ ವ್ಲಾಗ್ ಮಾಡೋಕ್ಕೆ ನೆನಪು ಕೂಡ ಬರೋದಿಲ್ಲ ಆದರೂ ಕೂಡ ಕೆಲವೊಂದು ಸರ್ತಿ ಈ ಥರ ಫೋಟೋಗಳು ಹಾಕ್ಲಿಕ್ಕೆ ಅಂತೇಳಿ ಹೇಳಿ ಕೆಲವೊಂದಷ್ಟು ವೀಡಿಯೋಗಳನ್ನ ಮಾಡ್ಕೊಂಡಿರ್ತೀನಿ ಅಷ್ಟೇ ಅದು ಬಿಟ್ಟರೆ ಪಾಪು ಕೂಡ ಇರ್ತಾನಲ್ಲ ಅವನು ಕೂಡ ಕ್ಯಾರಿ ಮಾಡೋದಿರುತ್ತೆ ಅದಕ್ಕಾಗಿ ವ್ಲಾಗ್ನ ಮಾಡಲಿಲ್ಲ ಆ್ಯಂಡ್ ಹೊರ್ಗಡೆ ಹೋಗಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಈಗ ರಿಟರ್ನ್ ಹೊಡ್ಡಿದ್ದೀವಿ ಮನೆಗೆ ಸೊ ಹಾಗೆ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಹೇಳಿ ತುಂಬಾ ಸಿಂಪಲ್ ಆಗಿದೆ ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್ ಬ ಬಾಯ್